ನಮಸ್ಕಾರ ರೀ ಎಲ್ರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿ ಮೆಂತ್ಯ ಸೊಪ್ಪಿನ ಪಲ್ಯ ಪ್ರತಿ ಸಲ ಮಾಡೋಕ್ಕಿನ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ರೀ. ಏಕದಮ್ ಸಿಂಪಲ್ ಐತ್ರಿ ಪಲ್ಯ, ಆದ್ರೆ ನೀವು ಈಗ ಪ್ರತಿ ಸಲ ಹೆಂಗೆ ತಾಳಿಸಿ ಗಿಳಿಸೋದು ಮಾಡ್ತಿದ್ದೀರಲ್ಲ ಅದಕ್ಕಿನ್ನ ಮಸ್ತ್ ಇರ್ತದೆ ರೀ. ಹಂಗಾದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನಾವು ಇವತ್ತಿನ ಬಿಡಿದಾಗ ನೋಡೇ ಬಿಡೋರಿ. ನೀವೇನು ಮಾಡ್ಬೇಕ್ರಿ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ತಟ್ನ ಮಾಡಿಬಿಡ್ಬೇಕ್ರಿ. ಹಂಗಾದ್ರೆ ಮೊದಲಿಗೆ ಏನು ಮಾಡಿದ್ದೇವಪ್ಪ ಅಂತಂದ್ರೆ ಒಂದು ಟೊಮೆಟೊ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೇವೆ, ಅಂದ್ರೆ ರುಬ್ಬಿ ಇಟ್ಟುಕೊಂಡಿದ್ದೇವೆ, ಪ್ಯೂರಿ ಮಾಡಿ ಇಟ್ಟುಕೊಂಡಿದ್ದೇವೆ ಒತ್ತಿಕೊರಿ. ಅದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಎಳ್ಳು ಹಂಗೆ ಒಂದು ಐದಾರ ಗೋಡಂಬಿಯನ್ನು ನಾವು ಹಾಕಿ ಅದ್ರ ಜೊತೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಶುಂಠಿ ಹಾಕಿರಿ. ನೀವು ಗೋಡಂಬಿ ಬದಲು ಶೇಂಗಾನೂ ಹಾಕ್ಬೋದು. ಅದನ್ನೆಲ್ಲ ಚೆನ್ನಂಗಿ ನೀವು ರುಬ್ಬಿ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಒಂದು ಬಾಣಲೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ತ ಬೆಳ್ಳುಳ್ಳಿ ಹೆಸರು ಇರ್ತಾವ್ರಲ್ಲೇ ಅದನ್ನು ಸಣ್ಣಂಗಿ ಕಟ್ ಮಾಡಿ ಎಣ್ಣೆಗೆ ಹಾಕಿರಿ. ಅದ್ರ ಜೊತೆ ಒಂದು ಎರಡು ಮೂರು ಹಸಿಮೆಣ್ಸಿಕಾಯಿನೂ ಕಟ್ ಮಾಡಿ ಇದ್ರಾಗ ಚಂದಂಗಿ ಫ್ರೈ ಮಾಡಿರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ನಾವಿಲ್ಲಿ ಮೆಂತ್ಯೆ ಸೊಪ್ಪನ್ನು ಹಾಕಕತ್ತೀವಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಕತ್ತೀವಿ. ನೋಡಿರಿ ಮೆಂತ್ಯೆ ಸೊಪ್ಪನ್ನು ನೀವು ಸಣ್ಣಂಗೆ ಕಟ್ ಮಾಡಿ ಹಾಕ್ತಂತಂದ್ರೆ ಹಂಗೂ ಹಾಕ್ಬೋದು, ಇಲ್ಲ ತೊಳೆದ ಚಂದಂಗೆ ಸೋಸಿ ಇಟ್ಕೊಂಡಿರ್ತಾರಲ್ಲೇ ಅದನ್ನು ಹಿಂಗೂ ಹಾಕ್ಬೋದು. ಈ ಉಪ್ಪು ಹಾಕಿದ್ಮೇಲೆ ತ ಅದನ್ನು ನೀವು ಬರಬ್ಬರಿಯಾಗಿ ಒಂದ್ಸಲ ಏನು ಮಾಡಿರಿ ಅಂತಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಏಕದಮ್ ಸ್ಪಟ್ನ ಕರಿ ಬಿಡ್ತೈತ್ರಿ. ಅದೇನು ಮೆಂತ್ಯೆ ಸೊಪ್ಪು ನೀವು ಭಾಳಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋತಿದ್ರೆ ತೊಗೋಬೋದು ರೀ. ಒಂದು ಕಟ್ಟೋದು ಇತ್ತಂದ್ರೆ ನಡೀತೈತಿ, ಬರಬ್ಬರಿ ಹಾಕೈತಿರ. ಈಗ ಚಂದಂಗೆ ಏನು ಮಾಡಿರಿ ಅಂತಂದ್ರೆ ಅದನ್ನೆಲ್ಲನೂ ನೀವು ತಾಳಿಸಿ ಒಂದು ಪ್ಲೇಟ್ನಾಗ ತಕ್ಕೊಂದ ಇಟ್ಕೊಂಡ್ಬಿಡ್ರಿ. ಗೊತ್ತಾತಿಲ್ಲ ರೀ. ಇನ್ನು ಮುಂದೆ ನೋಡಿರಿ, ಅದೇ ಬಾಣಲಿ ಒಳಗೆ ಅಥವಾ ಅದ ಕಡಾಯಿ ಒಳಗೆ ರೀ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಸಾಸ್ವಿ ಹಂಗೆ ಜೀರಿಗೆ ಅದ್ರ ಜೊತೆ ಸ್ವಲ್ಪ ಇಂಗು ಇವನ್ನ ನೀವು ಹಾಕಬೇಕಾಕೈತಿ ರೀ. ಈಗ ನೋಡಿ ಇವೆಲ್ಲ ಮೂರು ಸ್ವಲ್ಪ ಎಣ್ಣೆಗೆ ಬಿಡ್ರಿ. ಅದಾದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಇರ್ತೈತಿಲ್ಲ ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಸಣ್ಣಂಗಿ ಕಟ್ ಮಾಡಿ ಈ ಎಣ್ಣೆಗೆ ನೀವು ಹಾಕಿ ಚೆನ್ನಂಗಿ ಅದನ್ನು ತಿರುವಾಡಿ. ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಇದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದೇನ್ರನ್ನ, ಅದಕ್ಕೆ ಸಣ್ಣಂಗಿ ಕಟ್ ಮಾಡಿ ಹಾಕಿರಿ. ಅದಾದ್ಮೇಲೆ ನೋಡಿರಿ ಅರಿಶಿನ ಪುಡಿ ಒಂದು ಸ್ವಲ್ಪ, ಅದಾದ್ಮೇಲೆ ಕೆಂಪು ಖಾರದ ಪುಡಿ ನೀವು ಎಷ್ಟು ಖಾರ ತಿತ್ತಿರಲಿ ಅದ್ರ ತಕ್ಕಂಗೆ ಹಾಕಿರಿ. ಇಲ್ಲಿ ನಾವು ಮಸಾಲೆ ಖಾರ ಹಾಕಕತ್ತೀವಿ. ಈಗ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದನ್ನು ಕಂಪ್ಲೀಟಾಗಿ ಒಂದ್ಸಲ ಚಲೋ ತಂಗಿ ತಿರುವಾಡ್ರಿ, ಬರಬ್ಬರಿ ಆಗಿ ಬಿಡ್ತೈತೆ ಅದು. ನೆಕ್ಸ್ಟ್ ಈಗ ನಾವು ಮೊದಲಿಗೆ ಏನು ಮಿಕ್ಸರ್ ಹಾಕಿ ಇಟ್ಕೊಂಡಿದ್ದೇವೆ ಅಂದ್ರೆ ರುಬ್ಬಿ ಇಟ್ಕೊಂಡಿದ್ದೀವ್ರಲ್ಲ ಆ ಪೇಸ್ಟನ್ನು ಆ ಪ್ಯೂರಿಯನ್ನು ತಂದ ಇಲ್ಲಿ ಹಾಕಿರಿ. ನೀವು ಅದ್ರಾಗ ಶೇಂಗಾ ಹಾಕೋರು ಇದ್ರೆ ತಗೋರಿ, ಹುರಿದ ಶೇಂಗಾ ಹಾಕಿ ನೀವು ಗೋಡಂಬಿ ಬದಲಿ ಹಂಗೆ ಹಾಕಿನೂ ರುಬ್ಬಿ ತಗೋಬೋದು, ನಡೀತೈತ್ರಿ. ಈಗ ಇದನ್ನೆಲ್ಲನೂ ಚೆನ್ನಂಗಿ ನೀವು ಮಿಕ್ಸ್ ಮಾಡಿರಿ ಮಸ್ತಂಗೆ. ಆದಮೇಲೆ ತ ಆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರಾಗ ತಂದು ಹಾಕಿ ಕಂಪ್ಲೀಟಾಗಿ ತಿರುವಾಡಿ. ಇಷ್ಟು ಹಾಕೈತಿರಲ್ಲ, ಇನ್ನು ನೆಕ್ಸ್ಟ್ ಏನು ಮಾಡೋದೈತ್ರಿ ಅಂತಂದ್ರೆ ಸ್ವಲ್ಪ ಇದ್ರಾಗ ಏನು ಮಾಡೋಣ ಅಂತಂದ್ರೆ ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಆದ್ಮೇಲೆ ತ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಪುಡಿ ಅಥವಾ ಜೀರಾ ಮಸಾಲನೂ ಹಾಕ್ಕೊಂಡ್ರಿ. ಇದಾದ್ಮೇಲೆ ಆ ಎರಡು ಮಸಾಲೆಗಳು ಏನಿದಾವ್ರಲ್ಲ ಅದನ್ನು ಉಳಿದಿದ್ದೆಲ್ಲ ರೆಡಿ ಮಾಡಿದ್ರು ನೋಡಿರಿ ಗ್ರೇವಿ, ಅದ್ರಾಗ ಮಿಕ್ಸ್ ಮಾಡಿ ಚಂದಂಗೆ ಒಂದು ಸ್ವಲ್ಪ ಮಿಕ್ಸ್ ಆಗಲಿ, ಲೋ ಮೀಡಿಯಮ್ ಫ್ಲೇಮ್ದಾಗ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಅದನ್ನೇನು ಒಂದು ಎರಡು ಮೂರು ನಿಮಿಷ ಚಂದಂಗಿ ಕುದಿಯಾಕೆ ಬಿಟ್ಟುಬಿಡ್ರಿ. ಅದಾದಮೇಲೆ ನಡಬಾರ್ಕ ನಡಬಾರ್ಕ ಒಂದು ಎರಡು ಮೂರು ಸಲ ಏನು ಮಾಡಿರಿ ಅಂತಂದ್ರೆ ತೆಗೆದು ಮುಚ್ಚೋದು ಮತ್ತು ತಿರುವಾಡೋದು ಹೆಂಗೆ ಮಾಡ್ಕೋತಾ ಇರ್ರಿ. ನೆಕ್ಸ್ಟ್ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿದ ಮೇಲೆ ತ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಂಗೆ ಅದನ್ನೊಂದು ಸಲ ತಿರುವಾಡಿದ ಮೇಲೆ ರೀ ನೆಕ್ಸ್ಟ್ ಏನ್ರಿ ಅಂತಂದ್ರೆ ತಾಳ್ಸಿದ್ರೆ ಏನು ಮೆಂತ್ಯ ಪಲ್ಯ ಇತ್ತು ನೋಡಿರಿ, ಅಂದ್ರೆ ಮೆಂತ್ಯ ಸೊಪ್ಪು ಇತ್ತಿರಲ್ಲ ಅದನ್ನು ತಂದ ಇದ್ರಾಗ ಹಾಕಿರಿ. ಇದ್ರಾಗ ಹಾಕಿ ಅದನ್ನು ಕಂಪ್ಲೀಟ್ ನೀವು ಮಿಕ್ಸ್ ಮಾಡಿ ನೋಡಿರಿ. ಈಗ ಮಸ್ತಂಗೆ ಕುದಿಯಾಕೆ ಬಿಟ್ಬಿಟ್ರಿ, ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತೈತಿರಲ್ಲ ಆವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಸ್ವಲ್ಪ ಅದನ್ನು ಕರೆಕ್ಟಾಗಿ ನೀವು ಕುದಿಸ್ಬೇಕಾಕೈತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಇನ್ನೇನಿಲ್ಲ, ಬರಬ್ಬರಿಯಾಗಿ ರೆಡಿ ಆಗೈತ್ರಿ. ಈಗ ಅದನ್ನ ನಡ್ಬಾರ್ಕ ನಡ್ಬಾರ್ಕ ಏನು ಮಾಡಿರಿ ಅಂತಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಸ್ವಲ್ಪ ಅದು ಏನು ನೀವು ಗ್ರೇವಿ ಹಾಕಿರ್ತಿರಲ್ಲ ಅಂದ್ರೆ ಈ ಗೋಡಂಬಿ ಅದು ಹಾಕಿರ್ತಿರಲಿ ಅದಕ್ಕೆ ಥಿಕ್ನೆಸ್ ಬರ್ತೈತ್ರಿ ಮತ್ತು ಮಸ್ತನೂ ಆಗ್ತೈತಿ. ಇದ್ರಾಗ ನೀವು ಬೇಕಂತಂದ್ರೆ ಸ್ವಲ್ಪ ತುಪ್ಪ ಹಾಕಿರಿ, ಇಲ್ಲ ಬೆಣ್ಣೆ ಹಾಕ್ತಂತಂದ್ರೆ ಬೆಣ್ಣೆನೂ ಹಾಕಿರಿ, ಭಾಳ ಬಾರಿ ಆಗ್ತೈತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಅತೀ ಸುಲಭವಾಗಿ ಒಂದು ವಿಶಿಷ್ಟ ರೀತಿ ಒಳಗೆ ನೀವು ಮೆಂತ್ಯ ಸೊಪ್ಪಿನ ಪಲ್ಯ ಅತೀ ಸುಲಭವಾಗಿ ಮಾಡ್ಕೊಂಡು ಬಿಡ್ತೀರಿ. ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎತ್ತರ ಬೇಕಾದಿಲ್ಲ, ಚಪಾತಿ ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಈ ಮೆಂತ್ಯ ಸೊಪ್ಪಿನ ಪಲ್ಯ ರೆಸಿಪಿ ಮಸ್ತಾಗಿ ರೆಡಿ ಆಗೈತ್ರಿ. ನಾವು ಬೇರೆ ಬೇರೆ ರೀತಿಯೊಳಗೂ ಮೆಂತ್ಯ ಸೊಪ್ಪು ತೋರಿಸಿದ್ದೀವಿ, ಅಂದ್ರೆ ಮೆಂತ್ಯ ಸೊಪ್ಪಿನ ಪಲ್ಯ ತೋರಿಸಿದ್ದೀವಿ. ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ರೀ ನೀವು ನಮ್ಮ ಚಾನಲ್ದಾಗ ಅದಾವ. ಹಂಗೆ ಇವತ್ತಿನ ಈ ಮೆಂತ್ಯ ಸೊಪ್ಪಿನ ಪಲ್ಯ ಯೂನೀಕ್ ಆಗಿ ಭಾಳ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ ರೀ. ಇಷ್ಟ ಆಗಿದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತೋ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.